ನಮಸ್ಕಾರ ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಡ್ರೀಮ್ಸ್ ಆಸ್ಪತ್ರೆಯ ತಮ್ಮ ಖಾಸಗಿ ಗ್ರೂಪ್ ಹಾಗೂ ಸಹಾಯಕರಿಂದ ವೇತನ ನೀಡಿದ ಬಂದ ಇಂಜಿನಿಯರಿಂಗ್ ಕಂಪನಿಯ ಮಾಲೀಕ ತುಂಬ ಕೊಳಕಿ ಕೈಗಾರಿಕಾ ಪ್ರದೇಶದಲ್ಲಿ ಸಚಿವ ಪ್ರಭು ಸುದ್ದಿಯ ವಿವರಗಳು. ಬ್ರಿಮ್ಸ್ ಭೌತಿಕ ಆಸ್ಪತ್ರೆಯಲ್ಲಿ ಒಂದು ವರ್ಷ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಡಿ ಗ್ರೂಪ್ ನೌಕರರು ಹಾಗೂ ಸಹಾಯಕರು ಸೇರಿ 96 ಜನ ನೌಕರರಿಗೆ ಕಳೆದ 4 ತಿಂಗಳಿಂದ ಒಂದು ವರ್ಷದ ಅವಧಿಗೆ ಗುತ್ತಿಗೆ ಪಡೆದಿರುವ ಮಂದಿರ ಇಂಜಿನಿಯರಿಂಗ್ ಕಂಪನಿಯ ಮಾಲೀಕರಾದ ಅಶೋಕ್ ಕುಬ ಅವರು ವೇತನ ನೀಡದೆ ಸತಾಯಿಸುತ್ತಿದ್ದಾರೆ. ನೌಕರರು ಗುತ್ತಿದಾರ ಅಶೋಕ್ ಕುಬ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು. ಈ ಕುರಿತು ಪ್ರಿನ್ಸ್ ಬೋಧಕ ಆಸ್ಪತ್ರೆ ಪ್ರಭಾರಿ ನಿರ್ದೇಶಕರಾದ ಡಾಕ್ಟರ್ ಶಿವಲಿಂಗ ಬಾಲಿ ಅವರು ಮಾತನಾಡುತ್ತಾ, ಇಲ್ಲಿ 96 ಡಿ ಗ್ರೂಪ್ ಹಾಗೂ ಸಹಾಯಕರು ಸೇವೆ ಸಲ್ಲಿಸುತ್ತಿದ್ದಾರೆ. ಈ ನೌಕರರಿಗೆ ಮಂದಿರ ಇಂಜಿನಿಯರಿಂಗ್ ಕಂಪನಿಯ ಮಾಲೀಕರಾದ ಅಶೋಕ್ ಕುಬ ಅವರು ವೇತನ ಪಾವತಿ ಮಾಡುತ್ತಾರೆ ಎಂದರು. ಮಂದಿರ ಇಂಜಿನಿಯರಿಂಗ್ ಕಂಪನಿಯವರು ಒಂದು ವರ್ಷದ ಅವಧಿಗಾಗಿ ನೌಕರರನ್ನು ಗುತ್ತಿಗೆ ಆಧಾರದ ಮೇಲೆ ಸೇವೆಗೆ ತೆಗೆದುಕೊಂಡಿದ್ದಾರೆ. ಮೊದಮೊದಲು ಉತ್ತಮವಾಗಿ ಈ ವೇತನ ಬಿಡುಗಡೆ ಮಾಡಿದ್ದಾರೆ, ಆದರೆ ಕಳೆದ 4 ತಿಂಗಳುಗಳಿಂದ ವೇತನ ನೀಡಿಲ್ಲ ಎಂದು ನೌಕರರು ತಮ್ಮ ಗಮನಕ್ಕೆ ತಂದಾಗ, ನಾನು ಕೂಡಲೇ 2022 ಡಿಸೆಂಬರ್ 29ರಂದು ಅಶೋಕ್ ಕುಬ ಅವರಿಗೆ ಪತ್ರ ಬರೆದು ವೇತನ ಬಿಡುಗಡೆ ಸೂಚಿಸಿದ್ದೆ. ಆಗ ಅವರ ಹಿಂಬರಹದ ಮೂಲಕ ಈ ಗುತ್ತಿಗೆಯನ್ನು ನಾವು ಮಾಡುವುದಿಲ್ಲ ಹೇಳಿದ್ದರು ಎಂದು ಡಾಕ್ಟರ್ ಬಾಲಿ ಮಾಹಿತಿ ನೀಡಿದರು. 2021ರ ಜನವರಿ 22ರಂದು ಈ ಸಂಬಂಧ ಮತ್ತೊಮ್ಮೆ ಅಶೋಕ್ ಕುಬ ಅವರಿಗೆ ಪತ್ರ ಬರೆದಾಗ, ಈ ಗುತ್ತಿಗೆ ಕೆಲಸ ಮುಂದುವರಿಸುತ್ತೇವೆ, ಅಲ್ಲದೆ ಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿ ಮಾಡುತ್ತೇವೆ ಎಂದು ಲಿಖಿತವಾಗಿ ನೀಡಿದ್ದಾರೆ ಎಂದು ಡಾಕ್ಟರ್ ಬಾಲಿ ವಿವರಿಸಿದರು. ಮಂದಿರ ಇಂಜಿನಿಯರಿಂಗ್ ಕಂಪನಿಯ ಮಾಲೀಕರಾದ ಅಶೋಕ್ ಕುಬ ಅವರು ಭರವಸೆ ನೀಡಿದಂತೆ 96 ಡಿ ಗ್ರೂಪ್ ಮತ್ತು ಸಹಾಯಕರಿಗೆ 4 ತಿಂಗಳ ವೇತನ ನೀಡುವವರೇ ಎಂಬುದು ಕಾದು ನೋಡೋಣ. ಇನ್ಚಾರ್ಜ್ ಡೈರೆಕ್ಟರ್ ಡಾಕ್ಟರ್ ಶಿವಲಿಂಗ ಬಾಲಿ ಇವತ್ತು 29 ಜನವರಿ 2021 ಇವತ್ತಿನ ದಿವಸ ನಮ್ಮಲ್ಲಿ ಮಂಜರಾ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸು
ಲೇಬರ್ ವರ್ಕರ್ಸ್ ಸುಮಾರು 96 ಗ್ರೂಪ್ ಡಿ ಮತ್ತು ಹೌಸ್ ಕೀಪಿಂಗ್ ನಮ್ಮ ಬೀದರ್ ಆಸ್ಪತ್ರೆ ಆವರಣದಲ್ಲಿ ಕೆಲಸ ಮಾಡ್ತಾ ಇರೋದು. ಈ ಕಾಂಟ್ರಾಕ್ಟ್ರು ಈ ಕೆಲಸಗಾರರು ನಮ್ಮ ಮಾಂಜ್ರಾ ಇಂಜಿನಿಯರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಏಜೆನ್ಸಿದವರು ಅವ್ರ ಕೈಯಲ್ಲಿ ಅಡಿಯಲ್ಲಿ ಇರುತ್ತದೆ. ಇದು 1 ವರ್ಷದ ಕಾಂಟ್ರಾಕ್ಟ್ ಇರುತ್ತದೆ. ಇದರದ್ದು ಓನರು ಅಶೋಕ್ ಕುಮಾರ್ ಇರ್ತಾರೆ, ಇದರ ಮ್ಯಾನೇಜ್ಮೆಂಟ್ ಆರಿಫ್ ಅಂತ ಇರ್ತಾರೆ. ನಾವು ಅವರಿಗೆ ತಿಳಿಸಿದ್ದೇನೆಂದರೆ ಅವರು ರೆಗ್ಯುಲರಾಗಿ ಸ್ಯಾಲ್ರಿ ಮಾಡ್ತಾಯಿದ್ರು ಮೊದಲೇ, ಆಮೇಲೆ 1-4 ತಿಂಗಳಿಂದ ಅವ್ರಿಗೇನೆ ಸ್ಯಾಲ್ರಿ ಮಾಡ್ತಾಯಿಲ್ಲ ಅಂತ ಒಂದು ಇವು ಮೀಡಿಯಾದವ್ರು ಬಂದು ನಮ್ಗೆ ಕೇಳಿದರು ನಮ್ಮ ಹತ್ರರು. ಅದಕ್ಕೆ ಅವರಿಗೆ ನಾವು 29/12/2020 ಒಂದು ಅವರಿಗೆ ನಮ್ಮ ಕಡೆಯಿಂದ ಬ್ರಿಮ್ಸ್ ಆ ಕಾಲೇಜ್ ಕಡೆಯಿಂದ ಅವ್ರಿಗೆ ಒಂದು ಲೆಟ್ರ್ ಮುಖಾಂತರ ಪತ್ರದ ಮುಖಾಂತರ ಏಕೆ ಮಾಡ್ತಾಯಿಲ್ಲ ಅಂಥೇಳಿ ಅವ್ರಿಗೆ ಲೆಟ್ರ್ ಕೊಟ್ಟಿವಿ. ತದನಂತರ ಅವರು ರಿಪ್ಲೈ ಕೊಟ್ಟಿದ್ದೇನಂತಂದರೆ ನಾವು ಈ ಕೆಲಸವನ್ನು ನಮ್ಮಂದೆ ಕೈಲಿ ಆಗೋದಿಲ್ಲ ಅಂಥೇಳಿ ಅವರು ಒಂದು ಲಿಖಿತ ಮೂಲಕ ಒಂದು ಪತ್ರವನ್ನು ನಮ್ಮ ಬ್ರಿಮ್ಸ್ ಆಫೀಸಲ್ಲಿ ಸಬ್ಮಿಟ್ ಮಾಡಿರ್ತಾರೆ. ಮತ್ತು ತದನಂತರ ಮತ್ತು ADC ಅವ್ರ ಮುಖಾಂತರ ಅದು ಅವ್ರ ಜೊತೆ ಮಾತನಾಡಿ ವಿಚಾರ ಮಾಡಿ ಅವರೇನಂತಾರೆ, ಮತ್ತು ಅವರು ಮತ್ತೆ ನಾನು ಮಾಡ್ತೀನಿ ಸರ್ ಸ್ಯಾಲ್ರಿ ಮಾಡ್ತೀನಿ ಕೆಲಸ ತೊಗೊಳ್ತೀನಿ ಅಂಥೇಳಿ ಮತ್ತು ಅವರು ಲಿಖಿತವಾಗಿ ಒಂದು ಲೆಟ್ರವನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಮತ್ತವರು 1-2 ತಿಂಗಳಿಂದ ಸ್ಯಾಲ್ರಿ ಮಾಡಿಲ್ಲ, ಈಗ ಸುಮಾರು 4 ತಿಂಗಳಿಂದ ಮಾಡಿಲ್ಲ. ಮತ್ತು ನಾವು 22 ಜನವರಿ 2021 ಮತ್ತವ್ರಿಗೆ ಸ್ಯಾಲ್ರಿ ಯಾಕೆ ಮಾಡ್ತಾಯಿಲ್ಲ, ಪಗಾರ ಯಾಕೆ ಮಾಡ್ತಾಯಿಲ್ಲ ಅಂತ. ಯಾಕಂದರೆ ಬಡಜನರು ಇರ್ತಾರೆ, ಅವ್ರಿಗೆ ಒಂದು ಈ ನಮ್ಮ ಸ್ಯಾಲ್ರಿ ಮ್ಯಾಗಿಂದ ಅವರು ಡಿಪೆಂಡ್ ಇರ್ತಾರೆ, ಅವ್ರಿಗೆ ಇದು ಆಗಬಾರಂಥೇಳಿ ನಾವು ಮತ್ತೆ ಅವ್ರಿಗೆ ಒಂದು ರಿಮೈಂಡರ್ ಲೆಟ್ರ್ ಕೊಟ್ಟಿರ್ತೀರಿ. ಇಲ್ಲಿವರೆಗೆ ಅವ್ರದ್ದು ರಿಮೈಂಡರ್ ಲೆಟ್ರ್ ಇಲ್ಲ. ಬಟ್ ಫೋನ್ ಮುಖಾಂತರ ಮಾತಾಡಿದರೆ ಅವರೇನಂತಾರೆ, 10 ಈ ತಿಂಗಳ 10 ತಾರೀಕು ಫೆಬ್ರವರಿ 10 ತಾರೀಕು ಒಳಗೆ ಮತ್ತು ನಾವು ಸ್ಯಾಲ್ರಿ ಮಾಡ್ತೀವಿ, ಪಗಾರ ಮಾಡ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇದರ ಪ್ರಕಾರ ನಾವು ಆಫೀಸ್ ಕಡೆಯಿಂದ ನಮ್ಮ ಕಾಲೇಜ್ ಆಫೀಸ್ ಕಡೆಯಿಂದ ಈ ವಿಷಯವನ್ನು ನಾವು ಗೌರ್ಮೆಂಟ್ ಗಮನಕ್ಕೆ ತಂದಿರ್ತೀವಿ. ಲಿಖಿತ ಮುಖರ ಗೌರ್ಮೆಂಟ್ ಲಿಖಿತ ಗಮನಕ್ಕೆ ತಂದಿದ್ದೀವಿ. ಆ ಗೌರ್ಮೆಂಟು ಈ ಸದ್ಯ ಸರ್ಕಾರ ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ನಮ್ಮದು ನಿರ್ಣಯ ಇರುತ್ತದೆ. ಮತ್ತು ಅವ್ರಿಗೆ ಕರೆಸಿ ಪರ್ಸನಲಾಗಿ ಮಾತಾಡಿದ್ದೀವಿ, ಮುಂದಿನ ಆಗುಹೋಗಗಳು ಅವರು ಜವಾಬ್ದಾರಿ ಇರ್ತಾರೆ. ಇಷ್ಟು ಹೇಳಿ ನಾನು ಹೇಳಬೇಕು. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ ಬೀದರ್ನಗರದ ಹೊರವಲಯದಲ್ಲಿರುವ ಕೊಳರ್ಕೆ ಕೈಗಾರಿಕಾ ಪ್ರದೇಶದಲ್ಲಿ ನಡೆಯುತ್ತಿರುವ ಸುಮಾರು 25 ಕಂಪನಿಗಳ ವ್ಯವಸ್ಥಾಪಕರೊಂದಿಗೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮ ಮಂದಿರ ಕಟ್ಟಡಕ್ಕೆ ನಿಧಿ ಸಂಗ್ರಹಣೆಗಾಗಿ ಸಭೆ ನಡೆಸಿ ಕಂಪನಿಗಳ ಮಾಲೀಕರಿಗೆ ಅಧಿಕ ದೇಣಿಗೆ ನೀಡಲು ತಿಳಿಸುವಂತೆ ಸಚಿವರು ಕಂಪನಿಗಳ ಮ್ಯಾನೇಜರ್ಗಳಿಗೆ ಸಲಹೆ ನೀಡಿದರು. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಅಯೋಧ್ಯೆಯಲ್ಲಿ ಎಲ್ಲರ ಆರಾಧ್ಯ ದೇವ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. ಈ ಮಂದಿರ ನಿರ್ಮಾಣಕ್ಕೆ ದೇಶದಂತ ನಿಧಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಅದರ ಅಂಗವಾಗಿ ಬೀದರ್ ತಾಲೂಕಿನ ಕೊಳಕ್ಕೆ ಕೈಗಾರಿಕಾ ಪ್ರದೇಶದಲ್ಲಿರುವ ವಿವಿಧ 25 ಕಾರ್ಖಾನೆಗಳ ಮಾಲೀಕರು ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಬೇಕೆಂಬ ಉದ್ದೇಶದಿಂದ ಕಂಪನಿಗಳ ಮಾಲೀಕರ ಹಾಗೂ ಮ್ಯಾನೇಜರ್ಗಳ ಸಭೆ ಕರೆಯಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಖೂಬ್ ಅವರು ಮಾತನಾಡುತ್ತಾ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಸರ್ಕಾರದ ನಯ ಪೈಸ ಬಳಸುತ್ತಿಲ್ಲ, ದೇಶದ ನಾಗರಿಕರು ಸ್ವ ಇಚ್ಛೆಯಿಂದ ನೀಡುವ ದೇಣಿಗೆಯಿಂದ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ನಡೆದಿದೆ ಎಂದರು. ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ನಿಧಿ ಸಂಗ್ರಹ ಅಭಿಯಾನ ಜನವರಿ 15 ದೇಶದಂತ ಆರಂಭಗೊಂಡಿದ್ದು ಫೆಬ್ರವರಿ 5 ರವರೆಗೆ ನಡೆಯಲಿದೆ. ಆದ್ದರಿಂದ ಎಲ್ಲರೂ ಕೈಲಾದಷ್ಟು ದೇಣಿಗೆ ನೀಡಿ ಸಹಕರಿಸಬೇಕು ಎಂದರು. ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಪೆಲ್ದಳೆ, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬು ಅಲಿಯವರು ಸೇರಿದಂತೆ ಕೊಳರ್ಕೆ ಕೈಗಾರಿಕಾ ಪ್ರದೇಶದ ವಿವಿಧ ಕಂಪನಿಗಳ ಮಾಲೀಕರು ಹಾಗೂ ಮ್ಯಾನೇಜರ್ಗಳು ಅಧಿಕಾರಿಗಳಿದ್ದರು. ಅಕೌಂಟ್ ಪೇ ಆಯ್ತು.
special request to all. Please share your any views or any your thoughts, leadership concerns, because as I am a chairman of your system concerns, industrial board, because treatment plant, I think 45-50 crore again. 44 crore. When industry minister Murugesh Ninaji was there, so as early possible, last week also I had meeting with the CEO Shushankar and Shetterji regarding our bigger industrial problems. So I... आपसे अनुरोध है सभी का योगदान हो, आपका मालिक जब अयोध्या जाएगा, आपका कंपनी का मालिक हो आप जाएंगे, तब आपको लगेगा इस राम मंदिर को मेरा भी देन की है। मैंने भी इसको कंपनी की ओर से इसको मैंने धनराशि दिया है, इसलिए आप आपसे ज्यादा से ज्यादा आप देंगे तो बीदर जिला से एक ज्यादा कॉन्ट्रीब्यूशन होगा और कॉन्ट्रीब्यूशन की नोट होगी, हमारे इस पे होगी। वहां तो हमारे प्रधानमंत्री ने बोला है राम मंदिर 130 कोटि जनता का मंदिर रहेगा, कोई ऐसा डोनेट नहीं कर सकता है, सभी ने करेंगे। इसीलिए मैं ज्यादा बात नहीं करता हूँ। आप और श्री राम तीर्थ क्षेत्र का जो डेवलपमेंट कर रहे हैं वो कोई सरकार का एक पैसा भी नहीं लेना चाहता है। भारत के सभी राम भक्त के जो आस्था से जुड़े हैं उनसे ओर से चंदा के रूप में उस भव्य राम मंदिर का कार्य हो, इसी के लिए वो सभी से अपना अपना क्षमता के हिसाब से चंदा देने के लिए आज देश भर में एक मुहिम चल रहा है। ऐसे हमारे बीदर में भी 15 तारीख से लेकर के अभी आने वाले 5 तारीख तक लगातार चलने वाली है, तो हम सभी मंत्री जी हमारा संघ के सभी वरिष्ठ अधिकारी लोग सोचे कि बीदर में अच्छे परफॉर्मेंस करने वाले हमारे पास इंडस्ट्रीज है और उनके मन में भी रहेगा कि भगवान राम के लिए देन देने के लिए, तो एक बार सभी से एक ही छत के नीचे हम लोग बैठ करके इस फंड के लिए हम लोग आपको विनती करने के लिए आए और हम सभी का अपेक्षा है कि अच्छा से अच्छा आपका उदार दिल से खुले मन से बड़ा अमाउंट की अपेक्षा हम कर रहे हैं। ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಬೀದನಗರದ ನೌಪತಿಯಿಂದ ಶಿವನಗರ ಸರ್ಕಲ್ ಶಿವನಗರದಿಂದ ಪ್ರಿನ್ಸ್ ಲಾಡ್ಜ್ವರೆಗೆ ನಿರ್ಮಾಣ ಮಾಡಲಾಗುತ್ತಿರುವ ಡಾಮರಕಣ ರಸ್ತೆ ಪರಿಶೀಲನೆ ನಡೆಸಿದ ಬಳಿಕ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಸಂಬಂಧಪಟ್ಟ ಗುತ್ತಿದಾರರಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ ಬೀದನಗರದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಾಣ ಮಾಡಲಾಗುತ್ತಿರುವ ರಸ್ತೆಗಳ ಪರಿಶೀಲನೆ ಮಾಡಲಾಗುತ್ತದೆ ಎಂದರು. ಬೀದನಗರದ ನೌಪದಿಂದ ಶಿವನಗರ ಸರ್ಕಲ್, ಶಿವನಗರದಿಂದ ಪ್ರಿನ್ಸ್ ಲಾಡ್ ಸೇರಿದಂತೆ ನಗರದ ವಿವಿಧೆಡೆ ನಿರ್ಮಾಣ ಮಾಡಲಾಗುತ್ತಿರುವ ಡಾಂಬರೀಕರಣ ರಸ್ತೆಗಳ ಪರಿಶೀಲನೆ ಕಾರ್ಯ ನಡೆದಿದೆ ಎಂದರು. ಬೀದನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಕಾಮಗಾರಿಗಾಗಿ ಸುಮಾರು 23 ಕೋಟಿ ರೂಪಾಯಿಗಳು ಮಂಜೂರಾಗಿವೆ. ಈಗ ಗ್ರಾಮೀಣ ಭಾಗದ ಜನವಡ, ಅಲಿಯಂಬರ್, ಚಾಂಬೋಳ್, ಚಿಲ್ಲುರ್ಗಿ ಮತ್ತು ಚಿಮ್ಕೋಟ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದೆ ಎಂದರು. ಬೀದನಗರದ ಎಲ್ಲ ವಾರ್ಡ್ಗಳಲ್ಲಿಯೂ ಸಹ ರಸ್ತೆ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಬೀದನಗರದಲ್ಲಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾರ್ಯ ನಡೆದಿದೆ ಎಂದರು. ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಅನಿಲ್ ಕುಮಾರ್ ರಾಠೋಡ್, ಲೋಕೋಪಯೋಗಿ ಇಲಾಖೆ ಇಇ ಪ್ರಶಾಂತ್, ಎಇಇ ಅಶೋಕ್ ಖಂಡ್ರೆ ಅವರು ಸೇರಿದಂತೆ ರಹೀಂ ಖಾನ್ ಅವರ ಅಭಿಮಾನಿಗಳು ಇದ್ದರು. ಒಂದು ಸೈಲಿ ದಾಖಲೆ ಆಕಡೆ ದಾಖಲೆ ನಿಂತ
उसके बाद उधर बी एम स्टार्ट कर देते टोटल आपका नॉर्थ में सब लिस्ट है सब एजेंसी कॉन्ट्रेक्टर का पूरा लिस्ट है टोटल 23 करोड़ 50 लाख का काम है सब अब ऑलरेडी बसंतपुर चांबड़ इनका सब चल होगा सब जगदीश कुमार का होगा बुरना कॉलर का होगा पटरी का होगा है ना पैकेज में और एक ऐसा पैकेज में सरकार का वो नीचे का शिफ्ट करने के लिए आप लेटर दिए थे ना सर सेक्रेटरी को वो चेंज आप करते हैं वो सिटी का डालने के लिए आप लेटर दिए तो वो एक अप्रूवल हो तो सिक्स है सर को बोलो सब कुछ साइड में हो साइड में हो अरे मेरा एक छोड़ के सबका दूर सर तुम बताओ जी 50 जरा खुला खुला नागराज जरा 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 साइड आ रे जरा इधर ही बजा रे सर जरा खड़ा कर जरा हाजी साइड थोड़ा क्रॉस कर रही थी तुम जरा इधर जा कर भाई साहब भाई सर 50 के ऊपर है अभी थोड़ा कंसंट्रेशन व्हीकल पर भी ये हो जाता सर ठीक है हां सभी होगा सर और रहना पूरा हां 55% 75 ನಾನು ಇವತ್ತು ಬೆಳಗ್ಗೆ ಎಲ್ಲ ಇಂಜಿನಿಯರ್ಸ್ಗೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ಗೆ ಮತ್ತು ಮುನ್ಸಿಪಾಲ್ಟಿ ಇಂಜಿನಿಯರ್ಸ್ಗೆ ತಗೊಂಡು ಸೈಟ್ ಇನ್ಸ್ಪೆಕ್ಷನ್ ಮೇನ್ ರೋಡ್ ಮೌಬಾದ್ಲಿಂದ ಶಿವನಗರ್ ಶಿವಲಿಂಗಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗಿ ಅಪ್ ಟು ಅಂಬೇಡ್ಕರ್ ಸರ್ಕಲ್ ಥಾನಾ ಓಲ್ಡ್ ಹಾಸ್ಪಿಟಲ್ ನ್ಯೂ ಹಾಸ್ಪಿಟಲ್ ಪ್ರಿನ್ಸ್ ಲಾಸ್ ಥಾನಾ ರೋಡ್ ಪರ್ಪೋಸಲ್ಗೆ ಮೊದಲು 4 ಕೋಟಿ ದುಡ್ಡು ಕೊಟ್ಟಿದ್ದೀರಿ ಈಗ 2.5 ಕೋಟಿದು ಕೆಲಸ ನಡೀಲತ್ತದೆ ನೌಬಾದ್ಲಿಂದ ಪ್ರಿನ್ಸ್ ಶಿವನಗರ್ ಸಿಗ್ನಲ್ ಮತ್ತು ಆಮೇಲೆ ಅಲ್ಲಿ ಪ್ರಿನ್ಸ್ ಲಾಸ್ ಥಾನಾ ಕ್ಯೂಂಕಿ ರೋಡ್ ಬಹುತ್ ಖರಾಬ್ ಹೋಗಯಾ ಥಾ ನೌಬಾದ್ ಸೇ ಲೇಕೆ ಶಿವನಗರ್ ಔರ್ ಶಿವನಗರ್ ಸೇ ಆಗೆ प्रिंस लास तक रोड बनाने के लिए प्रपोजल दिया था जिसमें टोटल 23 करोड़ रुपीस सेंक्शन लेके आए थे हम मेरे कॉन्सेंसी को जिसमें विलेजेस भी है जैसा जनवाड़ा से आपके आलम्बर है चिलरगी है चिमगढ़ को बसंतपुर चांबोड़ इस तरह से सभी विलेजेस में वहाँ पे भी काम चल रहा है और मैं आज सुबह यहाँ शिवनगर और नौबाद में विज़िट किया हूँ कि रोड की क्वांटिटी कैसी है क्वालिटी कैसी है और कितना उसका थिकनेस है क्वालिटी का मेंटेन कर रहे नहीं और थिकनेस भी मेंटेन कर रहे नहीं तो मैं खुद आके चेक किया हूँ थिकनेस क्वालिटी दोनों चेक किया हूँ दोनों भी करेक्ट है और इसी तरह से बिदर में हर जगह काम करने के लिए बजट ला के कोशिश चल रही है और हर जगह काम हो रहा है हर वार्ड में तो आज बहुत दिनों से ये रोड का मसला था तो रोड का काम हुआ है तो इसलिए फिर इसके ऊपर अभी और एक रो आएंगी अभी फर्स्ट रेल दारे सेकंड फिर इस पर आता है कंप्लीट
ಜನವರಿ 31ರಿಂದ ಫೆಬ್ರವರಿ 3ರವರೆಗೆ ನಡೆಯಲಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಪ್ರಚಾರ ಕಾರ್ಯಕ್ರಮಕ್ಕೆ ಜನವರಿ 31ರಂದು ವಾಹನಗಳ ಜಾಥಾ ರ್ಯಾಲಿಗೆ ಬೀದನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಕ ಅಧಿಕಾರಿ ಗಾಂಧರ್ ಕುಮಾರ್ ಗಂಗ್ವರ್ ಅವರು ಚಾಲನೆ ನೀಡಿ 5 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಹನಿ ಹಾಕಿಸಲು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ರ್ಯಾಲಿಯು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯಿಂದ ಪ್ರಾರಂಭವಾಗಿ ಚೋಬರ, ಮಂಗಲ್ಪೇಟ್, ಅಬ್ದುಲ್ ಫೈಜ್ ದರ್ಗಾ, ಲಾಡ್ಗೇರಿ, ಕುಂಬರವಡ, ಸಿದ್ದರೂರ್ ಮಠ, ಮೈಲೂರ್, ಚಿದ್ರಿ, ಆದರ್ಶ ಕಾಲೋನಿ, ನೌಬದ್ ಮಾರ್ಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಬಂದು ಮುಕ್ತಾಯಗೊಂಡಿತು. ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಾಂಧರ್ ಕುಮಾರ್ ಗಂಗ್ವರ್ ಅವರು ಮಾತನಾಡುತ್ತಾ ಜನವರಿ 31ರಂದು ನಡೆಯಲಿರುವ ಶೂನ್ಯದಿಂದ 5 ವರ್ಷದ ಮಕ್ಕಳಿಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಜನರಲ್ಲಿ ಜನಜಾಗೃತಿ ಮೂಡಿಸಲು ವಾಹನ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವಿ ಜಿ ರೆಡ್ಡಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ 300,000 ಮಕ್ಕಳಿದ್ದು ಈ ಮಕ್ಕಳಿಗೆ ಮೊದಲ ದಿನ ಬೂತ್ ಮಟ್ಟದಲ್ಲಿ ಪೋಲಿಯೋ ಹನಿ ಹಾಕಲಾಗುವುದು, ನಂತರ ಮನೆ ಮನೆಗೆ ಹೋಗಿ ಪೋಲಿಯೋ ಹನಿ ಹಾಕಲಾಗುವುದು. ಇದಕ್ಕಾಗಿ 1,005 ತಂಡಗಳು ರಚನೆ ಮಾಡಲಾಗಿದೆ. ಒಂದೊಂದು ತಂಡದಲ್ಲಿ 2 ಕಾರ್ಯಕರ್ತರು ಇರುತ್ತಾರೆ ಎಂದರು. ರೋಟರಿ ಕ್ಲಬ್ನ ಬಸವರಾಜ್ ಧನ್ನೂರ್ ಅವರು ಮಾತನಾಡುತ್ತಾ ಭಾರತ ದೇಶದ ಪೋಲಿಯೋ ಮುಕ್ತ ರಾಷ್ಟ್ರವಾಗಿದೆ, ಆದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಪೋಲಿಯೋ ಪ್ರಕರಣಗಳು ಪತ್ತೆಯಾದ ಕಾರಣ ನೆರೆ ರಾಷ್ಟ್ರಗಳಿಂದ ದೇಶದಲ್ಲಿ ಪೋಲಿಯೋ ಬರಬಾರದು ಎಂಬ ಉದ್ದೇಶದಿಂದ ಶೂನ್ಯದಿಂದ 5 ವರ್ಷದ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕಲಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಹೇಶ್ ಬಿರದರ್ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳಿದ್ದರು. ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ನಂತರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನದ ಅಂಗವಾಗಿ ವಿಶ್ವ ಕುಷ್ಠರೋಗ ದಿನಾಚರಣೆ ಆಚರಿಸುವ ಪ್ರಯುಕ್ತ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದಿಂದ ಕುಷ್ಠರೋಗದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಜನವರಿ 30ರಂದ ಫೆಬ್ರವರಿ 13ರವರೆಗೆ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಜ್ಞೆ ವಿಧಿ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ವೀರಣ್ಣ ಜಿ ರೆಡ್ಡಿ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡುತ್ತಾ ಕುಷ್ಠರೋಗವು ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಮುಖ್ಯವಾಗಿ ಚರ್ಮ ಹಾಗೂ ನರಕ್ಕೆ ಸಂಬಂಧಪಟ್ಟಿದ್ದು ದೇಹದ ಮೇಲೆ ಸ್ಪರ್ಶ ಜ್ಞಾನವಿಲ್ಲದ ಯಾವುದೇ ತರಹದ ಮಚ್ಚೆಗಳು ಇದ್ದಲ್ಲಿ ತಮ್ಮ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ರೋಗ ಕಂಡು ಬಂದಲ್ಲಿ ಇದನ್ನು ಬಹು ಔಷಧ ಚಿಕಿತ್ಸೆಯಿಂದ ಗುಣಪಡಿಸಬಹುದು. ಇದಕ್ಕೆ ಯಾವುದೇ ರೀತಿಯ ಹೆದರುವಂತಹ ಅಗತ್ಯವಿಲ್ಲ ಎಂದು ಹೇಳಿದರು. ಆರೋಗ್ಯ ಇಲಾಖೆಯೊಂದಿಗೆ ಸಾರ್ವಜನಿಕರು ಕೈಜೋಡಿಸಿದಾಗ ಭಾರತವನ್ನು ಕುಷ್ಠರೋಗ ಮುಕ್ತ ಮಾಡಬಹುದು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಜಿಲ್ಲಾ ಕುಷ್ಠರೋಗ ಅಧಿಕಾರಿ ಡಾಕ್ಟರ್ ಮಹೇಶ್ ಬಿರದರ್ ಅವರು ಮಾತನಾಡುತ್ತಾ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನ ಈ ದಿನ ರಾಷ್ಟ್ರೀಯ ಕುಷ್ಠರೋಗ ದಿನವೆಂದು ಆಚರಿಸುತ್ತಿರುವುದು ದೈಹಿಕ ಅಂಗವಿಕಲದ ಕಾರಣಗಳಲ್ಲಿ ಕುಷ್ಠರೋಗವು ಒಂದು ಪ್ರಮುಖ ಕಾರಣವಾಗಿದೆ. ಇದು ದೇವರ ಶಾಪವಲ್ಲ ಹಾಗೂ ಅನುವಂಶಿಕವಾಗಿ ಬರುವ ರೋಗವಲ್ಲ ಎಂದರು. ಕುಷ್ಠರೋಗದ ವಿರುದ್ಧದ ಹೋರಾಟದಲ್ಲಿ ವೈದ್ಯಕೀಯವಾಗಿ ನಾವು ಗಮನಾರ್ಹ ಯಶಸ್ಸನ್ನು ಸಾಧಿಸಿದರೂ ಸಹ ಸಮಾಜೀವವಾಗಿ ಇನ್ನು ಬಹಳಷ್ಟು ಸಾಧಿಸಬೇಕಾಗಿದೆ. ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸೋಣ, ಬನ್ನಿರಿ ನಾವೆಲ್ಲರೂ ಸೇರಿ ಭಾರತವನ್ನು ಕುಷ್ಠರೋಗ ಮುಕ್ತ ಮಾಡಲು ಪ್ರತಿಜ್ಞೆ ಮಾಡೋಣ ಎಂದು ಕರೆ ಕೊಟ್ಟರು. ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳಾದ ಸಂಗಮೇಶ್ ಕಾಂಬಳೆ ಅವರನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸರ್ವರನ್ನು ಪ್ರತಿಜ್ಞೆ ವಿಧಿ ಮಾಡಿದರು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಅಧ್ಯಕ್ಷರಾದ ಹಾವಶೆಟ್ಟಿ ಪಾಟೀಲ್, ರೋಟರಿ ಸಂಸ್ಥೆ ಪ್ರಮುಖರಾದ ಸೂರ್ಯಕಾಂತ್ ಪಾಟೀಲ್, ಡಾಕ್ಟರ್ ಜಗದೀಶ್ ಪಾಟೀಲ್, ರವಿ ಮುಲ್ಗೆ, ಅಮರನಾಥ್ ಡೊಳ್ಳಿ ಹಾಗೂ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಕೃಷ್ಣಾರೆಡ್ಡಿ, ಡಾಕ್ಟರ್ ದೀಪಾ ಖಂಡ್ರೆ, ಕಚೇರಿ ಪ್ರಥಮ ದರ್ಜೆ ಸಹಾಯಕರಾದ ರಾಜೇಶ್ ಸತ್ತರ್ ಪಾಟೀಲ್, ಆರೋಗ್ಯ ಶಿಕ್ಷಣ ಅಧಿಕಾರಿಗಳಾದ ಮೋಹನ್ ದಾಸ್, ಶ್ರಾವಣ್ ಜಾಧವ್, ಡಾಕ್ಟರ್ ರೇಣುಕಾ, ಸಿಬ್ಬಂದಿಗಳಾದ ಉಮೇಶ್ ಬಿರದರ್, ಕಾಶಿನಾಥ್, ಸಚ್ಚಿದಾನಂದ, ಗೋರಖ್ನಾಥ್, ಮನೋಹರ್, ಅರುಣ್ ಕುಮಾರ್, ಶಿವಶಂಕರ್, ಅಶೋಕ್, ಶ್ಯಾಮರಾವ್, ಅಬ್ದುಲ್ ಹೈ, ಇಮಾನ್ವೇಲ್, ಪರಶುರಾಮ್, ಸೀಮಪ್ಪ, ಅಶ್ವಿನ್, ಬ್ರಹ್ಮಾರ ಬಾಂಧೇವಿ, ರವಿ, ಸಂಜುಕುಮಾರ್, ಗಂಗಾಧರ್, ಪ್ರವೀಣ್ ಕುಮಾರ್, ರಮೇಶ್, ಸತೀಶ್, ವೀರ್ಶೆಟ್ಟಿ, ಚನ್ಶೆಟ್ಟಿ, ಮಲ್ಲಿಕಾರ್ಜುನ್ ಗುಡ್ಡೆ ಅವರು ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಿಯಮಾನುಸಾರ ಈ ಕಾರ್ಯಕ್ರಮವನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಸೀಮಿತದಲ್ಲಿ ಆಚರಣೆ ಮಾಡಲಾಗುತ್ತಿದೆ. ಹಿಂದಾಗಿ ಇಂದು ಈ ಪ್ರತಿಜ್ಞೆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಘನತೆ ಸ್ಥಾನವನ್ನು ನಮ್ಮ ನೆಚ್ಚಿನ ಮಾಲಾರ್ಪಣೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬರುತ್ತದೆ. ಏ ಗೊತ್ತು ಮಹಾತ್ಮ ಗಾಂಧೀಜಿಯವರು
ಹುತಾತ್ಮರಾದ ಹುತಾತ್ಮರಾದ ದಿನವಾದ ಇಂದು ದಿನವಾದ ಇಂದು ನನ್ನ ಕುಟುಂಬ ನನ್ನ ಕುಟುಂಬ ನೆರೆಹೊರೆ ನೆರೆಹೊರೆ ಹಾಗೂ ಹಾಗೂ ಸಮುದಾಯದಲ್ಲಿ ಸಮುದಾಯದಲ್ಲಿ ಯಾರೇ ಕುಷ್ಠರೋಗಿಗಳು ಕಂಡು ಬಂದ ಇಲಾಖೆಯಲ್ಲಿ ದೊರೆಯುವ ದೊರೆಯುವ ಉಚಿತ ಚಿಕಿತ್ಸೆಯನ್ನು ಉಚಿತ ಚಿಕಿತ್ಸೆಯನ್ನು ಪಡಿಸುತ್ತೇನೆ ಪಡಿಸುತ್ತೇನೆ ಕುಷ್ಠರೋಗಿಗಳನ್ನು ಕುಷ್ಠರೋಗಿಗಳನ್ನು ಪ್ರೀತಿ ವಿಶ್ವಾಸದಿಂದ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ನೋಡಿಕೊಂಡು ಅವರ ಆತ್ಮಗೌರವಕ್ಕೆ ಅವರ ಆತ್ಮಗೌರವಕ್ಕೆ ಧಕ್ಕೆ ಬರದಿರುವ ಅಂಟಿಕೊಂಡಿರುವ ಕಳಂಕ ಕಳಂಕ ಹಾಗೂ ತಾರತಮ್ಯವನ್ನು ಹಾಗೂ ತಾರತಮ್ಯವನ್ನು ಹೋಗಲಾಡಿಸಲು ಹೋಗಲಾಡಿಸಲು ಬದ್ಧನಾಗಿರುತ್ತೇನೆ ಬದ್ಧನಾಗಿರುತ್ತೇನೆ ಹಾಗೂ ಹಾಗೂ ಕುಷ್ಠರೋಗಿಗಳಿಗೆ ಕುಷ್ಠರೋಗಿಗಳಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಗೌರವಯುತವಾಗಿ ಬದುಕಲು ಈಗ ಇವತ್ತೆ 31ಗೆ ಅನೌನ್ಸ್ ಮಾಡಿದೆ ಈಗ. ಸೊ ಇವತ್ತೆ ಪ್ರೆಸಿಡೆಂಟ್ ಕೂಡ ಎಸ್ಪೆಷಲಿ ರಾಷ್ಟ್ರಪತಿ ಭವನಲ್ಲಿ ಕೊಡ್ತಾರೆ ಒಬ್ಬರು ಮಗುಗೆ. ಸೊ ಇವತ್ತಿನಿಂದ ನಮ್ಮದು ಚಾಲನೆ ಮಾಡಿದೆ ಅದು ವೆಹಿಕಲ್ ಸುಮಾರು 102 ಆತರ ವೆಹಿಕಲ್ ಅದು ಎಸ್ಪೆಷಲಿ ಪ್ರತಿ ಒಂದು ಇಲಾಖೆಗೆ ಹೋಗಿದೆ. ಅದರಲ್ಲಿ ಸುಮಾರು ನಮ್ಮ ಮಾತ್ರ 2000 ಮೇಲಿದ್ದು ವಾಲಂಟಿಯರ್ಸ್ ಅಂದರೆ ಅದು ಎಲ್ಲ ಹೆಲ್ತ್ ವರ್ಕರ್ಸ್ ಸೇರಿಕೊಂಡು ಎಲ್ಲಿದ್ದಾರೆ. ಅದರಲ್ಲಿ ಸುಮಾರು ನಮ್ಮ 0-5 ಆ ಥರ ಮಕ್ಕಳಿಗೆ ಸಂಖ್ಯೆಗೆ ಅದು ಕೊಡೋಕೆ 2 ಲಕ್ಷ ಆ ಥರ ಮೇಲೆ ಪಟ್ಟಿ ಪ್ರಕಾರ 2 ಲಕ್ಷ ಮೇಲೆ ಅದರ ಗುರಿ ಇದೆ ನಮಗೆ. ಅದರಲ್ಲಿ ಆ ಗುರಿಗೆ ಎಸ್ಪೆಷಲಿ ಏನು ಥರ ನಿಭಾಯಿಸ್ಬೇಕು ಏನು ಥರ ಎಸ್ಪೆಷಲಿ ಪ್ರತಿಯೊಂದು ಮನೆಗೆ ಅಪ್ರೋಚ್ ಮಾಡಬೇಕು ಅದು 3 ಲಕ್ಷ ಮೇಲೆ ಎಸ್ಪೆಷಲಿ ರೂರಲ್ ಆಗಲಿ ಮತ್ತು ಅರ್ಬನ್ ಏರಿಯಾ ಆಗಲಿ 3,20,000 ಮೇಲೆ ಅದು ಮನೆಗಳು ಇವೆ. ಪ್ರತಿ ಮನೆಗಳಿಗೆ ವಿಜಿಟ್ ಮಾಡಬೇಕು. ಅದರಲ್ಲಿ 0-5 ಮಗುಗೆ ಎಸ್ಪೆಷಲಿ ಬಿಡಬಾರ್ದು, ಪ್ರತಿಯೊಂದು ಮಗು ಕವರ್ ಮಾಡಬೇಕು ಅಂತ ಆ ಥರ ಅದು ಎಸ್ಪೆಷಲಿ ವಾಲಂಟಿಯರ್ಸ್ ಮತ್ತು ನಮ್ಮದು ರೋಟರಿ ಕ್ಲಬ್ ಅವರು ಕೂಡ ಬಹಳಷ್ಟು ವರ್ಷದಿಂದ ಬೇದರಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಈಗಾಗಲೇ ಕೂಡ ಸಹಾಯ ಕೊಡೋಕ್ಕೆ ಅದು ಆಲ್ರೆಡಿ ಮುಂದಕ್ಕೆ ಬಂದಿದ್ದರು. ಸೊ ಅವರಿಗೆ ಬಹಳ ಧನ್ಯವಾದ ಕೊಡ. ಅದರಲ್ಲಿ ನಮ್ಮ ಹೆಲ್ತ್ ವರ್ಕರ್ಸ್ ಪ್ರತಿ ವರ್ಷದಲ್ಲಿ ಅದು ಎಸ್ಪೆಷಲಿ ಇದು ಈಗಾಗಲೇ ವಿಶೇಷ ಇಲ್ಲ, ಪ್ರತಿ ವರ್ಷದಲ್ಲಿ ಆ ಥರ ಮಾಡ್ತಾರೆ. ಮತ್ತು ಈಗ ಕೋವಿಡ್ ವ್ಯಾಕ್ಸಿನ್ ಕೂಡ ಪ್ಯಾರಲಲಿ ನಡೀತಾ ಇದೆ. ಸೊ ಸಂಡೇಗೆ ನಾನು ಏನು ಮಾಡಿ ಅದು ಸರ್ಕಾರದಿಂದ ಏನು ಆದೇಶ ಆಗಿದೆ ಪೋಲಿಯೋ ಅದರ ಭಾನುವಾರ ಅವ್ರ ಪೋಲಿಯೋ ಸಂಡೇ ಆ ಥರ. ಸೊ ಪ್ರತಿ ಸಂಡೇ ಸಂಡೇ ಆ ಥರ ಅದು ಪೋಲಿಯೋ ವ್ಯಾಕ್ಸಿನ್ ಕೂಡ ನಡೀಲಿ. 0-5 ಇಯರ್ಸ್ ಮಕ್ಕಳನ್ನು ಎಲ್ಲ ಪೋಲಿಯೋ ಲಸಿಕೆ ಹಾಕ್ಸಿ ಅನ್ನಂತೇಳಿ ಒಂದು ಅವರಿಗೆ ಒಂದು ಇದು ನೆನಪು ಕೊಡಲಿಕ್ಕೆ ಒಂದು ರ್ಯಾಲಿಯನ್ನೇ ಹಮ್ಮಿಕೊಂಡಿದ್ದೀವಿ. ಮತ್ತು ನಮ್ಮ ದೇಶದಲ್ಲಿ ಈಗಾಗಲೇ ನಾವು ಪೋಲಿಯೋ ಹೋಗಲಾಡಿಸಿದ್ವಿ. 2014ರಲ್ಲೇ ಪೋಲಿಯೋ ಫ್ರೀ ಅಂತೇಳಿ WHOಯಿಂದ ಡಿಕ್ಲೇರ್ ಆಗಿದೆ. ಆದರೆ ನಮ್ಮ ನೆರೆಹೊರೆ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ್ ಇಂಥ ರಾಷ್ಟ್ರಗಳಲ್ಲಿ ಇನ್ನೂ ಪೋಲಿಯೋ ಜೀವಂತ ಇದೆ. ಸೊ ಅದು ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತೇಳಿ ನಾವು ಪೋಲಿಯೋ ಇಮ್ಯುನಿಟಿಯನ್ನು ಇದು ಕಂಟಿನ್ಯೂ ಇಡಬೇಕಂತೇಳಿ ಈ ಪ್ರತಿ ವರ್ಷ ಇನ್ನೂ ಒಂದು ಪೋಲಿಯೋ ರೌಂಡನ್ನು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 2,04,000 ಮಕ್ಕಳಿದ್ದಾರೆ 0-5 ಇಯರ್ಸ್. ಅವರ ಎಲ್ಲ ಮಕ್ಕಳನ್ನು ನಾವು ಪೋಲಿಯೋ ಲಸಿಕೆ ಹಾಕ್ಸ್ತೀವಿ. ಮತ್ತು 1,005 ತಂಡಗಳಿದೆ, ಒಂದು ತಂಡದಲ್ಲಿ ಇಬ್ಬರು ಇರ್ತಾರೆ. ಸೊ 2,010 ಜನರು ಈ ಪೋಲಿಯೋದಲ್ಲಿ ವಾಲಂಟಿಯರ್ಸ್ ಇಟ್ಕೊಂಡು ನಮ್ಮ ಹೆಲ್ತ್ ಆರೋಗ್ಯ ಸಿಬ್ಬಂದಿಯವರು ಕೂಡ ಇಟ್ಕೊಂಡು ಎಲ್ಲರೂ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಮೊದಲನೇ ದಿವಸ ಬೂತಲ್ಲಿ ಕೆಲಸ ಅಂದರೆ ಬೂತಲ್ಲಿ ಹಾಕ್ತೀವಿ ನಾವು ಪೋಲಿಯೋ ಎರಡನೇ ಬೂತ್ಗಳಲ್ಲಿ ಯಾಕೆ ಯಾರೇ ಮಿಸ್ ಆದರೂ ಕೂಡ ನೆಕ್ಸ್ಟ್ 1-2 ದಿವಸದಲ್ಲಿ ಮನೆ ಮನೆಗೆ ಹೋಗಿ ತೆರಳಿ ಯಾರು ಮಿಸ್ ಆಗಿದ್ದಾರೆ ಅವರಿಗೆಲ್ಲ ಪೋಲಿಯೋ ಹಾಕೋ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸೊ ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನೆಂದರೆ ಪ್ರತಿಯೊಬ್ಬರೂ ನಮ್ಮೆಲ್ಲರ ಹೊಣೆ ಅಂತೇಳಿ ತಿಳಿದು ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇದನ್ನು. ಈ ಪೋಲಿಯೋ ಮಹಾಮಾರಿ ಈ ವಿಶ್ವದಿಂದ ಹೋಗಬೇಕು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕರೆ ಕೊಟ್ಟಾಗ ರೋಟ್ರಿ ಆರ್ಗನೈಸೇಷನ್ ಮುಂದೆ ಬಂದು ಸುಮಾರು 32 ವರ್ಷಗಳಿಂದ ಇಡೀ ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳ ಸರ್ಕಾರಗಳೊಂದಿಗೆ ಕೈಜೋಡಿಸಿ ಇವತ್ತು ಪೋಲಿಯೋ ನಿವಾರಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇವತ್ತು ಇಡೀ ವಿಶ್ವದಿಂದ ಪೋಲಿಯೋ ನಿವಾರಣೆ 99% ನಾವು ನಿವಾರಣೆ ಮಾಡಿದ್ದೇವೆ. ಕೇವಲ 2 ರಾಷ್ಟ್ರಗಳಲ್ಲಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಪೋಲಿಯೋ ಕೇಸಸ್ ಇನ್ನೂ ಡಿಟೆಕ್ಟ್ ಆಗಿವೆ. ನೆರೆ ರಾಷ್ಟ್ರಗಳಿಂದ ಭಾರತಕ್ಕೆ ಆ ಒಂದು ಪೋಲಿಯೋ ಮಹಾಮಾರಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತಿಗೂ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಈ ಪ್ರತಿ ದಿನ ಹಾಗೆ ವ್ಯಾಕ್ಸಿನೇಷನ್ ನಡೀತದೆ. ರಾಷ್ಟ್ರ ಮಟ್ಟದಲ್ಲಿ ಈ NID ಅಂತ ಮಾಡಿ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕುವಂಥ ಕಾರ್ಯಕ್ರಮ ಭಾರತ ಸರ್ಕಾರ ಎಲ್ಲ ಸರ್ಕಾರಗಳು ನಡೆಸ್ಕೊಂಡು ಬರ್ತಾ ಇವೆ.
ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾದ ಆರ್ ರಘು ಕೌಟಿಲ್ ಅವರು ಬೀದರ್ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಕಳೆದ 2019ನೇ ಸಾಲಿನಿಂದ ಬೀದರ್ ಉತ್ತರ ಮತ್ತು ಬೀದರ್ ದಕ್ಷಿಣ ಕ್ಷೇತ್ರಗಳಲ್ಲಿ ಫಲಾನುಭವಿಗಳ ಆಯ್ಕೆ ಮಾಡಿಲ್ಲ. ಕಳೆದ 2 ವರ್ಷದಿಂದ ಫಲಾನುಭವಿಗಳ ಆಯ್ಕೆ ಮಾಡಿದ ಕ್ಷೇತ್ರದ ಫಲಾನುಭವಿಗಳು ಇಲಾಖೆ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಂದರು. ಆರ್ ರಘು ಕೌಟಿಲ್ ಅಧ್ಯಕ್ಷರು ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾದ ಆರ್ ರಘು ಅವರು ಮಾತನಾಡುತ್ತಾ ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಅನುಷ್ಠಾನಗೊಳಿಸುತ್ತಿರುವ ಚೈತನ್ಯ ಸಹಾಯಧನ ಯೋಜನೆಯನ್ನು ಬ್ಯಾಂಕುಗಳ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತಿದ್ದು ಈ ಯೋಜನೆಯಡಿಯಲ್ಲಿ ಹಿಂದುಳಿದ ವರ್ಗಗಳ ಜನರು ಕೈಗೊಳ್ಳುವ ವ್ಯಾಪಾರ ಕೈಗಾರಿಕೆ ಸೇವೆ ಉದ್ಯಮಿ ಹಾಗೂ ಅವಲಂಬಿತ ಸಾಲವನ್ನು ಒದಗಿಸಲಾಗುವುದು. ಘಟಕ ವೆಚ್ಚ ₹1 ಲಕ್ಷದಿಂದ ಗರಿಷ್ಠ 5 ಲಕ್ಷಗಳವರೆಗೆ ಸಾಲವನ್ನು ಒದಗಿಸಲಾಗುತ್ತದೆ ಎಂದರು. ನಿಗಮದಿಂದ ₹25,000 ಸಹಾಯಧನ ನೀಡಲಾಗುವುದು. ಉಳಿದ ಮೊತ್ತವನ್ನು ಆಯಾ ಬ್ಯಾಂಕ್ಗಳಿಂದ ಒದಗಿಸಲಾಗುವುದು. ಡಿ ದೇವರಾಜರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಈ ಯೋಜನೆಯಡಿಯಲ್ಲಿ ₹50,000 ಆರ್ಥಿಕ ಚಟುವಟಿಕೆಗಳಿಗೆ ಶೇಕಡ 30%, 10,000 ಸಹಾಯಧನವನ್ನು ಉಳಿಕೆ ಶೇಕಡ 70%, ಗರಿಷ್ಠ ₹40,000 ವಾರ್ಷಿಕ ಶೇಕಡ 4 ಬಡ್ಡಿದರದಲ್ಲಿ ಸಾಲವನ್ನು ನೀಡಲಾಗುವುದು ಎಂದರು. 2019-20 ಸಾಲಿನಲ್ಲಿ ನಿಗಮದಿಂದ ವಿವಿಧ ಯೋಜನೆಗಳಾದ ಚೈತನ್ಯ ಸಹಾಯಧನ ಯೋಜನೆ, ಡಿ ದೇವರಾಜರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ, ಸಾಂಪ್ರದಾಯಿಕ ವೃತ್ತಿದಾರರ ಸಾಲ ಯೋಜನೆ, ಕಿರುಸಾಲ, ಗಂಗಾ ಕಲ್ಯಾಣ ಹಾಗೂ ಅರಿವು ಶಿಕ್ಷಣಿಕ ಸಾಲ ಯೋಜನೆಯಡಿಯಲ್ಲಿ 429 ಫಲಾನುಭವಿಗಳಿಗೆ ₹355,81,000 ಸೌಲಭ್ಯವನ್ನು ನೀಡಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತದ ಬೀದರ್ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಸೊ ನನ್ನ ಜೊತೆ ವಿವಿಧ ಸಮುದಾಯದ ಮುಖಂಡರುಗಳಾದಂಥ ಭಾವಸಾರ ಕ್ಷತ್ರಿಯ ಸಮಾಜದ ತಮ್ಮ ಹೆಸರೇನು? ರಾಮ ಅಂಬೂರಿ ಅವರು, ಗೌಳಿ ಸುನೀಲ್ ಗೌಳಿ ಅವರು, ಮಡಿವಾಳ ಸಮಾಜದ ಧನರಾಜ್ ಮಡಿವಾಳರವರು, ಮತ್ತು ನಮ್ಮ ಎ ಜಿ ಎಂರವರಾದಂಥ ನಾರಾಯಣ್ ಮೇರಿಯವರು, ನಮ್ಮ ಜಿಲ್ಲಾ ಮ್ಯಾನೇಜರ್ ಶೇಖರ್ ಬಾಬುರವರು ಇದ್ದಾರೆ. ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ಬೆಂಬಲವನ್ನು ಕೂಡ, ಈ ಒಂದು ಸಹಕಾರ ಮತ್ತು ನೆರವನ್ನು ಕೂಡ ಆ ವಿದ್ಯಾರ್ಥಿಗಳು ಆ ಪೋಷಕರಿಗೆ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನಲ್ಲಿ, ಯಾಕೆ ಅಂದರೆ ಈ 206 ಜಾತಿ ಏನು ಹೇಳಿದ್ರು ಹೆಚ್ಚು ಕಡಿಮೆ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಈ ಕಸುಬು ಆಧಾರಿತವಾದ ಸಮಾಜಗಳು, ವೃತ್ತಿ ಆಧಾರಿತ. ಸೊ ಮುಂದಿನ ಆರ್ಥಿಕ ವರ್ಷದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ಕುಂದುಬಾರದ ರೀತಿಯಲ್ಲಿ ಈಗೇನು ಕೊರತೆಯಾಗಿದೆ ಮತ್ತು ಏನು ಫಲಾನುಭವಿಗಳ ನಿರೀಕ್ಷೆ ಇದೆ ಅದನ್ನು ಮುಟ್ಟುವುದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಯಡಿಯೂರಪ್ಪನವರು ಅತ್ಯಂತ ಬದ್ಧತೆ ಉಳ್ಳವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನನ್ನು ಕೂಡ ಇತ್ತೀಚೆಗಷ್ಟೇ ನಿಗಮದ ಅಧ್ಯಕ್ಷನಾಗಿ ನೇಮಕ ಮಾಡಿ ಈ ನಿಗಮಕ್ಕೆ ಒಂದು ಹೊಸ ಕ್ರಿಯಾಶೀಲತೆಯನ್ನು, ಒಂದು ಹೊಸ ವಿನ್ಯಾಸವನ್ನು, ಒಂದು ಹೊಸ ಸ್ವರೂಪವನ್ನು ಕೊಡಬೇಕಂತಕ್ಕಂಥ ನಿರ್ದೇಶನಗಳನ್ನು ಕೂಡ ನೀಡಿದ್ದಾರೆ. ಇತ್ತೀಚೆಗಷ್ಟೇ ಇಲಾಖೆಯನ್ನು ಮುಖ್ಯಮಂತ್ರಿಗಳ ಬಳಿ ಇದ್ದಂಥ ಖಾತೆಯನ್ನು ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಯವರು ತಮ್ಮ ಖಾತೆಗೆ ಅವರ ಒಂದು ನಮ್ಮ ಸಚಿವರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಮುಂದಿನ ದಿನದಲ್ಲಿ ಇಂಥ ಸಮಾಜಗಳು ಯಾವ್ಯಾವುದಿದ್ದಾವೆ, ಹಿಂದುಳಿದ ವರ್ಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಮಾಜಗಳು, ಈ ಸಮಾಜಗಳು ಈ ಅಭಿವೃದ್ಧಿ ನಿಗಮದ ಉಪಯುಕ್ತತೆಯನ್ನು ಪಡೆಯೋದಕ್ಕೆ ಒಂದು ವ್ಯಾಪಕ ಪ್ರಚಾರಾಂದೋಲನವನ್ನು ಕೂಡ ಹಮ್ಮಿಕೊಳ್ಳುವಂಥ ಉದ್ದೇಶವನ್ನು ಹೊಂದಿದ್ದೇವೆ. 100 ಕೋಟಿ ಇವತ್ತು ನಮಗೆ ನಿಗಮಕ್ಕೆ ಬರಬೇಕಾಗಿದೆ. ಎಷ್ಟೋ ಜನ ಇದನ್ನು ಸದುಪಯೋಗ ಮಾಡಿಕೊಂಡವರು ಸ್ವಯಂ ಪ್ರೇರಣೆಯಿಂದ ನಿಮ್ಮ ಮೂಲಕ ಕೂಡ ನಾನು ಅರಿಕೆ ಮಾಡಿಕೊಳ್ತಾ ಇದ್ದೀನಿ, ಅವರು ಹೆಚ್ಚು ಹೆಚ್ಚು ಮರುಪಾವತಿ ಮಾಡಿದಲ್ಲಿ ಸರ್ಕಾರದ ಅನುದಾನವನ್ನೂ ಕೂಡ ನಾವು ಹೆಚ್ಚು ನಿರೀಕ್ಷೆ ಮಾಡೋದಕ್ಕಿಂತ ಇದರಲ್ಲೇ ನಾವು ರೊಟೇಷನ್ ಮಾಡಿ ಜನಕ್ಕೆ ಕೊಡುವಂಥ ಅವಕಾಶ ಇದೆ. ಇದಕ್ಕೆ ಹೆಚ್ಚು ಪ್ರಚಾರದ ಒತ್ತನ್ನು ಕೊಡಬೇಕು. ಸುಮಾರು 400 ಕೋಟಿ ಹತ್ತಿರ ಬಾಕಿ ಬರಬೇಕಾಗಿದೆ. ಆದರೆ ಎಲ್ಲೋ ಕಷ್ಟಕ್ಕೆ ಸಿಗಾಕೊಂಡಿರೋವಂಥವ್ರ ಬಗ್ಗೆ ನಮಗೆ ಅನುಕಂಪ ಇದೆ, ಸ್ಪಂದಿಸ್ತೀವಿ. ಆದರೆ ಇದರಿಂದ ಉಪಯೋಗ ಮಾಡಿಕೊಂಡವರು ತಮ್ಮಂತೆ ಕಾಯ್ತಾ ಇರುವಂಥವ್ರ ಬಗ್ಗೆ ಒಂದು ತಿಳ್ಕೊಂಡು ಸ್ವಪ್ರೇರಣೆಯಿಂದ ಮಾಡಬೇಕು. ಅದಕ್ಕಾಗಿ ಇಷ್ಟರಲ್ಲೇ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಒತ್ತಡದ ಮೂಲಕ ಮರುಪಾವತಿ ಮಾಡದೆ ಸ್ವಯಂ ಪ್ರೇರಿತ ಮರುಪಾವತಿಯ ಒಂದು ದೊಡ್ಡ ಆಂದೋಲನವನ್ನು ಮಾಡಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದು ಇಷ್ಟರಲ್ಲೇ ಅದಕ್ಕೆ ಒಂದು ಕಾರ್ಯರೂಪ ಮತ್ತು ಅದಕ್ಕೊಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡೋರಿದ್ದೇವೆ ಅಂತಕ್ಕಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕವಿಗಳ ಆಯ್ಕೆಯ ಬಗ್ಗೆ
ಈಗಾಗಲೇ ಇರುವಂಥ ಪದ್ಧತಿಗೆ ಇನ್ನಷ್ಟು ಪಾರದರ್ಶಕತೆಯನ್ನು ಇನ್ನಷ್ಟು ಸರಳೀಕರಣವನ್ನು ಆ ಮೂಲಕ ನಾವೀಗಾಗಲೇ ಶಿಫಾರಸು ಮಾಡಿದ್ದೇವೆ. ಕೇವಲ ಶಾಸಕರಲ್ಲ ಅಧಿಕಾರೇತರ ಸದಸ್ಯರನ್ನು ಕೂಡ ಈ ಸಮಿತಿಗೆ ನೇಮಕ ಮಾಡಬೇಕಂತಕ್ಕಂಥ ಒಂದು ಶಿಫಾರಸನ್ನು ಸರ್ಕಾರಕ್ಕೆ ಈಗಾಗಲೇ ಮಾಡಿದ್ದೇವೆ. ಅದು ಇಷ್ಟರಲ್ಲೇ ಕಾರ್ಯಗತ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಮತ್ತು ಇಲ್ಲಿ ಸಮಸ್ಯೆ ಬೇರೆ ಇದೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಿಂತ ಒಂದು ವಿಭಿನ್ನವಾಗಿದೆ, ಅದು ತಿಳಿದುಕೊಂಡಿದ್ದೇನೆ. ಕಳೆದ ಎರಡು ವರ್ಷದಿಂದ ಈ ಕಳೆದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎರಡೂ ಕ್ಷೇತ್ರದಲ್ಲಿ ಫಲಾನುಭವಿಗಳ ಆಯ್ಕೆ ಆಗಿಲ್ಲ ಅಂತ ಹೇಳಿದರೆ ಅದು ಕಾರಣ ಏನು ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ವಿಚಾರವನ್ನು ಭಾಳ ಗಂಭೀರವಾಗಿ ಸರ್ಕಾರದ ಗಮನಕ್ಕೆ ತಂದು ಇದಕ್ಕೆ ಪರಿಹಾರವನ್ನು ಕೊಡುವಂಥ ದಿಕ್ಕಿನಲ್ಲಿ ನಾನು ಬೆಂಗಳೂರಿಗೆ ಹೋದ ತಕ್ಷಣದಲ್ಲಿ ಪತ್ರ ಬರೆದು ಇದಕ್ಕೆ ಒಂದು ಪರಿಹಾರ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸಾಧ್ಯವಾದರೆ ಈ ಸಮಿತಿಯಲ್ಲಿರ್ತಕ್ಕಂಥ ಶಾಸಕರುಗಳಿಗೆ ಕೂಡ ನಾನು ವೈಯಕ್ತಿಕವಾಗಿ ನಿವೇದನೆ ಮಾಡಿಕೊಂಡು ಆದಷ್ಟು ಬೇಗ ಈ ಸಮಿತಿಯ ಮೂಲಕ ಈ ಫಲಾನುಭವಿಗಳ ಆಯ್ಕೆಯನ್ನು ತುರ್ತಾಗಿ ಮಾಡಿ ಅಂತ ಅವರಿಗೆ ಕೂಡ ಪತ್ರ ಬರಿತೀನಿ. ಈ ಗೊಂದಲಕ್ಕೆ ಒಂದು ತೆರೆ ಎಳೆಯುವಂಥ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಡ್ತೇನೆ. ಬೀದರ್ನ ಪ್ರತಾಪ್ ನಗರದ ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಸಾವಿತ್ರಿಬಾಯಿ ಫುಲೆ ಜಯಂತಿ ಪ್ರಯುಕ್ತ ಆಯೋಜಿಸಿದ್ದ ಶಿಕ್ಷಣದ ಸಬಲೀಕರಣದಲ್ಲಿ ಮಹಿಳೆ ಶಿಕ್ಷಕಿಯರ ಪಾತ್ರ ಕುರಿತು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಬೀದರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲ ಮನಗೋಪಲೆ ಅವರು ಶಿಕ್ಷಕರಿಗೆ ಸಾವಿತ್ರಿಬಾಯಿ ಆದರ್ಶವಾಗಲಿ ಎಂದರು. ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಪ್ರಯುಕ್ತ ರಾಜ್ಯ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಬೀದರ್ ತಾಲೂಕು ಘಟಕದ ವತಿಯಿಂದ ನಗರದ ಪ್ರತಾಪ್ ನಗರದ ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಗುರುವಾರ ಆಯೋಜಿಸಿದ್ದ ಶಿಕ್ಷಣ ಸಬಲೀಕರಣದಲ್ಲಿ ಮಹಿಳಾ ಶಿಕ್ಷಕಿಯರ ಪಾತ್ರ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿರ್ಮಲ ಮನಗೋಪಳೆ ಅವರು ಶಿಕ್ಷಕರಿಗೆ ಸಾವಿತ್ರಿಬಾಯಿ ಫುಲೆ ಆದರ್ಶವಾಗಬೇಕೆಂದು ನುಡಿದರು. ಸಾವಿತ್ರಿಬಾಯಿ ಅನರಕ್ಷಿತ ಮಹಿಳೆಯರಿಗೆ ಅಕ್ಷರ ಜ್ಞಾನ ನೀಡಿದರು, ಸಾಮಾನ್ಯತೆ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನಿಸಿದ್ದರು ಎಂದು ಹೇಳಿದರು. ಸಂಘದ ಹಿರಿಯ ಸದಸ್ಯರೊಬ್ಬರು ಮಾತನಾಡುತ್ತಾ ಸಾವಿತ್ರಿಬಾಯಿ ಫುಲೆ ಅವರು 1948ರಲ್ಲಿ ಪುಣೆಯಲ್ಲಿ ದೇಶದ ಮೊದಲ ಮಹಿಳಾ ಶಾಲೆ ಆರಂಭಿಸಿದರು. ಸಾಕಷ್ಟು ವಿರೋಧದ ನಡುವೆಯೂ ಅಕ್ಷರ ದಾಸೋಹದ ಕಾರ್ಯವನ್ನು ಮುಂದುವರೆಸಿದರು. 4 ವರ್ಷಗಳ ಅವಧಿಯಲ್ಲಿ ಮಹಿಳೆಯರಿಗಾಗಿ 18 ಶಾಲೆಗಳನ್ನು ಶುರು ಮಾಡಿದರು ಎಂದು ತಿಳಿಸಿದರು. ಶಾಲಾ ಶಿಕ್ಷಣ ಸಮೂಹ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾತನಾಡುತ್ತಾ ವಿಶ್ವ ಭಾರತ ದೇಶದ ಯುವಕರತ್ತ ನೋಡುತ್ತದೆ, ಭಾರತೀಯ ಯುವಕರು ವಿಶ್ವ ಬೆರಗಾಗುವಂತೆ ಕಾರ್ಯ ಮಾಡಿ ತೋರಿಸುತ್ತಿದ್ದಾರೆ ಎಂದರು. ಸಂಘದ ಬೀದರ್ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸಂಪತಿ ಅವರು ಮಾತನಾಡುತ್ತಾ ದೇಶದ ಮೊದಲ ಶಿಕ್ಷಕಿ ಹಾಗೂ ಸಮಾಜ ಸೇವಕಿ ಸಾವಿತ್ರಿಬಾಯಿ ಫುಲೆ ಅವರ ತ್ಯಾಗ ನಿಸ್ವಾರ್ಥ ಸೇವೆಯ ಬಗ್ಗೆ ತಿಳಿ ಹೇಳಿದರು. ಅಲ್ಲದೆ ಸಾವಿತ್ರಿಬಾಯಿ ಸಾಮಾಜಿಕ ಕಾರ್ಯಕ್ಕೆ ಅವರ ಪತಿ ಜ್ಯೋತಿಬಾ ಫುಲೆ ಅವರು ಬೆನ್ನೆಲುಬಾಗಿ ನಿಂತಿದ್ದರು ಎಂದು ಅವರ ಸಂಘದ 2021ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಎಂದರು. ರಾಜ್ಯ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಬೀದರ್ ತಾಲೂಕು ಘಟಕದ ಅಧ್ಯಕ್ಷ ಅಫ್ರಿನ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ರವೀಂದ್ರ ರೆಡ್ಡಿ, ಕ್ಷೇತ್ರ ಸಮನ್ವಯಾಧಿಕಾರಿ ವಿಜಯ್ ಕುಮಾರ್ ಬೇಮುಳಗಿ, ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಸಾರಿಕ ಗಂಗಾ, ಪ್ರಧಾನ ಕಾರ್ಯದರ್ಶಿ ಭುವನೇಶ್ವರಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೀದರ್ ತಾಲೂಕು ಘಟಕದ ಅಧ್ಯಕ್ಷ ರಾಜು ಸಾಗರ್, ಸಂಪತ್ ಕುಮಾರಿ, ನಿವೇದಿತಾ, ಸತ್ಯವತಿ ಸೇರಿದಂತೆ ಸಂಘದ ಅನೇಕ ಉಪಸ್ಥಿತರಿದ್ದರು.
ವಿಷಯ ಹೇಳಕ್ಕೆ ನಮ್ಮ ಶಿಕ್ಷಣ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಷಯ. ಏಕೆಂದರೆ ಅವರು ರಾಜಕೀಯವಾಗಿ ಬಂದು ಶೈಕ್ಷಣಿಕವಾಗಿ ಹಾಗಾಗಿ ಅವರು ದಂಪತಿಗೆ ನಮ್ಮ ಪರವಾಗಿ ಹಾಗೂ ನಮ್ಮ ಶಿಕ್ಷಣ ಸಮುದಾಯ ಪರವಾಗಿ ಹಾಗೂ ವೇದಿಕೆ ಪರಗೆ ಯೋಗಾವರ್ತಪ್ಪ ಮೂಲಕ ಅವರಿಗೆ ಅಭಿನಂದಿಸೋಣ. ಜೀವನವನ್ನು ತ್ಯಾಗ ಮಾಡಿ ಎಲ್ಲ ಹೆಣ್ಣು ಮಕ್ಕಳಿಗೆ ಎಷ್ಟು ಶಿಕ್ಷಣ ಕೊಡ್ತಾರೆ ಅದಕ್ಕೋಸ್ಕರ ನಮ್ಮ ಸಂಘವನ್ನು ಹುಟ್ಟಿ ಬಂದಿತು. ಹೆಣ್ಣು ಮಕ್ಕಳಿಗೆ ಶಿಕ್ಷಕರಿಗೆ ಕೊಡಲಕ್ಕೆ ನಾವು ಶಿಕ್ಷಕಿಯರಾಗಿ ಸಂಘವನ್ನು ಹುಟ್ಟಿಸಿದ್ದಕ್ಕೆ ಶಕ್ತಿಯನ್ನು ತುಂಬೋದಕ್ಕೆ ಇಲ್ಲೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಇವರ ಸಹಕಾರದಿಂದ ನಾವಿಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿವರ್ಸ್ಕೊಂಡು ಹೋಗಿದ್ದೇವೆ. ಇವರೆಲ್ಲ ನಮಗೆ ತುಂಬ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ ಮತ್ತು ನಾವು ಕ್ಯಾಂಡಲನ್ನು ಬಿಡುಗಡೆ ಮಾಡಿದ್ದೇವೆ ಮತ್ತು ಎಲ್ಲರಿಗೂ ಒಂದು ಮಾದರಿಯಾಗಿ ಜೀವನ ಮಾಡಲಿಕ್ಕೆ ಸಹಾಯ ಮಾಡ್ತೀವಿ. ಮತ್ತು ಎಲ್ಲೇ ಸಮಸ್ಯೆಗಳಾಗಲಿ ಎಲ್ಲಿ ಶಿಕ್ಷಕರಾಗಲಿ ಎಲ್ಲಿ ಹೆಣ್ಣುಮಕ್ಕಳ ಸಮಸ್ಯೆಗಳಾಗಲಿ ಎದುರಿಸ್ತೀವಿ ಎಲ್ಲವನ್ನು ಮಾಡಿ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗೊಂಡು ವಂದನೆಗಳು.